ಮಾಡಾಳ್ ಮುಜುಗರದ ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಪ್ಲಾನ್ ದಾವಣಗೆರೆಯಲ್ಲಿ ಬಿಎಲ್ ಸಂತೋಷ್ ಗುಪ್ತ್ ಗುಪ್ತ್ ಮೀಟಿಂಗ್ ಬಿಜೆಪಿ ನಾಯಕರಿಗೆ ಬಿಎಲ್ ಸಂತೋಷ್ ಕೊಟ್ಟ ಸಂದೇಶವೇನು ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಶ್ರೀ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಮಾಡಾಳ್ ವಿರೂಪಾಕ್ಷಪ್ಪ ಟಾಕ್ ಆಫ್ ದ ಕರ್ನಾಟಕ ಅಲ್ಲ ಟಾಕ್ ಆಫ್ ದ ಇಂಡಿಯಾ ಆಗಿದ್ದಾರೆ ಎಂಟು ಕೋಟಿ ಅವರ ಮಗನಿಗೆ ಸಂಬಂಧಪಟ್ಟಂಥ ಹಣ ಸಿಕ್ಕ ಆದಮೇಲೆ ಏನೆಲ್ಲ ಬೆಳವಣಿಗೆ ಆಯಿತು ಅಂತ ನಿಮಗೆ ಗೊತ್ತು ಸೊ ಚೆನ್ನಾಗಿರಿ ಬಿ ಜೆ ಪಿ ಶಾಸಕರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರಾ ಪಾಲ್ಗೊಂಡಿದ್ದಾರಾ ಅನ್ನೋ ಒಂದು ಚರ್ಚೆ ಇತ್ತು ಅದು ಇನ್ನು ತನಿಖೆ ಆಗಬೇಕು ಈ ನಡುವೆ ಇದು ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಒಂದು ನೆಗೆಟಿವ್ ಇಂಪ್ರೆಷನ್ ನಲವತ್ತು ಪರ್ಸೆಂಟ್ ಏನು ಆರೋಪ ಇತ್ತು ಕಾಂಗ್ರೆಸ್ನಿಂದ ಅದಕ್ಕೆ ಸಾಕ್ಷಿ ಬಿ ಜೆ ಪಿಗ್ರೇ ಕೊಡ್ತಾ ಇದ್ದಾರೆ ನೋಡಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರೇ ಸಾಕ್ಷಿ ಬೇಕಾ ಅಂತ ಕಾಂಗ್ರೆಸ್ಗರು ಈಗ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಸೊ ಒಂದು ಕಡೆ ಪಕ್ಷಕ್ಕೆ ಮುಜುಗರ ಸರ್ಕಾರಕ್ಕೂ ಮುಜುಗರ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋ ಒಂದು ದೊಡ್ಡ ಮಟ್ಟದ ಪ್ಲಾನ್ ಸಿ ಎಂ ಬೊಮ್ಮ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಹೊರತು ಪಕ್ಷದ ನಿರ್ಧಾರ ಏನು ಅನ್ನೋದನ್ನ ಹೇಳಕ್ಕೆ ಆಗ್ತಾ ಇಲ್ಲ ಸೊ ಇದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಏನಪ್ಪಾ ಅಂದರೆ ಬಿ ಎಲ್ ಸಂತೋಷ ಯಾವಾಗ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ಈ ರೀತಿಯಾದ ಒಂದು ಆರೋಪ ಬಂತು ಮಾಡಲು ಪಕ್ಷವಿರು ಪರ್ವ ಅವರಿಂದ ಪಕ್ಷಕ್ಕೇನು ಡ್ಯಾಮೇಜ್ ಆಯಿತು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಡೈರೆಕ್ಟಾಗಿ ದಾವಣಗೆರೆಗೆ ಹೋದರು ಏನೆಲ್ಲ ಆಯಿತು ಯಾಕೆ ಹಿಂಗೆ ಆಯಿತು ಏನು ಇನ್ಸೈಡ್ ಇದರಲ್ಲಿ ದಾಳಿ ಆಗೋ ಕಾರಣ ಏನು ಈ ಎಲ್ಲಿಂದ ಬಂತು ಎಲ್ಲ ಪಿಂಟ್ ಟು ಪಿಂಟ್ ಮಾಹಿತಿಯನ್ನು ಬಿ ಎಲ್ ಸಂತೋಷ್ ಸಂಗ್ರಹಿಸಿದರೆ ಎರಡು ರಹಸ್ಯ ಸಭೆಯನ್ನು ಮಾಡಿದರೆ ಒಂದು ಬಹಿರಂಗ ಬಿ ಜೆ ಪಿ ಕಾರ್ಯಕರ್ತರು ನಾಯಕರ ಸಭೆಯನ್ನು ಮಾಡಿ ಅವರಿಗೆ ಒಂದು ಶಕ್ತಿಯನ್ನು ಒಂದು ತುಂಬಿದಾರೆ ಇದರಿಂದ ಎಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ನಾವು ನೆಕ್ಸ್ಟ್ ಯಾರನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ನಮ್ಮ ನಿಲುವು ಹೇಗಿರಬೇಕು ಹೌದು ಭ್ರಷ್ಟಾಚಾರ ಮಾಡಿದ ನಮ್ಮ ಪಕ್ಷದವ್ರು ಕೂಡ ನಾವು ಸಹಿಸೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಬಿ ಎಲ್ ಸಂತೋಷ್ ಇದ್ದಾರೆ ಮುಖ್ಯಮಂತ್ರಿ ಮಾಡಬೇಕಾದ ಕೆಲಸವನ್ನು ಈಗ ಬಿ ಎಲ್ ಸಂತೋಷ್ ಮಾಡ್ತಾ ಇದ್ದಾರೆ ಪಕ್ಷದಲ್ಲಿ ಇದ್ಕೊಂಡು ಶಿವ ಬಿ ಎಲ್ ಸಂತೋಷ್ ಕಳೆದ ಒಂದು ತಿಂಗಳಿಂದ ಹೆಚ್ಚು ಕಮ್ಮಿ ಇರೋ ಬರೋ ಜಿಲ್ಲೆಗಳಿಗೆಲ್ಲ ಹೋಗ್ತಾ ಇದಾರೆ ಮೀಟಿಂಗ್ ಮಾಡ್ತಾರೆ ಪ್ರಕೋಷ್ಠಗಳ ಮೀಟಿಂಗ್ ಮಾಡ್ತಾರೆ ಸ್ಟ್ರಾಂಗ್ ಇರ್ತಕ್ಕಂಥ ನಾಯಕರನ್ನ ಕರ್ಕೊಂತಾರೆ ಮೀಟಿಂಗ್ ಮಾಡ್ತಾರೆ ಏನ್ ಸಮಸ್ಯೆಗಳು ಹೇಗೆ ನಾವು ಪ್ಲಾನ್ ಮಾಡಬಹುದು ನಮ್ಮೇನು ಆರೋಪಗಳಿದ್ದಾಗ ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಚನ್ನಗಿರಿ ಒಡಲ್ ಏನು ಪ್ರಕರಣ ಆಯ್ತು ಯಾರು ಅದನ್ನ ಸಮರ್ಥನೆ ಮಾಡ್ಕೊಳ್ಳಲ್ಲ ಬಟ್ ವಾಟ್ ಇಸ್ ದ ಡ್ಯಾಮೇಜ್ ಏನಾಯ್ತು ಹೆಂಗ್ ಕಂಟ್ರೋಲ್ ಮಾಡಬೇಕು ಪಕ್ಷವನ್ನ ಆಗಿರ್ತಕ್ಕಂಥ ಮುಜುಗವರನ್ನ ಹೆಂಗ್ ತಪ್ಸ್ಕೊಬೇಕು ಅನ್ನೋ ಚಿಂತೆ ಸೊ ಬಿಎಲ್ ಸಂತೋಷ್ ಆ ಪ್ಲಾನ್ ಮಾಡ್ತಿದೆ ದಾವಣಗೆರೆ ಮಾಡ್ತಾರ ಮಾಡ್ತಾವ್ರೆ ಬಟ್ ಇದೇನು ಹದಿನೈದು ದಿನಕ್ಕೆ ಮರೆಯಾಗುವಂತ ಸನ್ನಿವೇಶ ಏನಲ್ಲ ಕಂಡಿರುವ ಹಣ ಇದೆಯಲ್ಲ ಅದು ಒಂದು ಬಟ್ ಅವ್ರು ಕೊಟ್ಟಂತ ಹೇಳಿಕೆ ಯಾರು ಏನ್ ಹೇಳಿ ನಾವು ನೂರಾರು ಎಕರೆ ಆಸ್ತಿ ಇದೆ ನೂರ ಹನ್ನೆರಡು ಎಕರೆ ಅಡಿಕೆ ತೋಟ ಅಡಕೆ ತೋಟ ಇದೆ ಜೊತೆಗೆ ಏನು ಅಂತಂದ್ರೆ ಇಲ್ಲಿ ನಮ್ ಚನಗಿರ್ಲಿ ಎಲ್ಲ ಅಡಕೆ ಮಾಲೀಕರು ಇಷ್ಟಿರ್ತಾರೆ ಅಂತ ನನ್ಗೆ ಗೊತ್ತಿರೋ ನಮ್ಮ ಮಾವನ ತುಮಕೂರಲ್ಲಿ ನಮ್ಮ ಮಾವ ಇದೆ ನಮ್ಮ ನಮ್ಮ ತಂದೆ ತಂಗಿ ಕೊಟ್ಟಿದ್ದೇನೆ ತುಮಕೂರಿಗೆ ಅವರು ಅಡಕೆ ಬೆಳೆಗಾರರು ಎಕರೆಗೆ ವರ್ಷಕ್ಕೆ ಎರಡು ಲಕ್ಷ ಮೂರು ಲಕ್ಷ ಏನೋ ಬತ್ತದೆ ಕೊಡ್ತಾರೆ ಹಿಂಗ ಹೇಳ್ತಾರೆ ಕೊಯ್ಲಿಗೆ ಏನೋ ಕೊಡ್ತಾರೆ ಅಂತ ಹಂಗ್ ಲೆಕ್ಕ ಹಾಕೊಂಡ್ರು ಇವರು ಒಂದ್ ನೂರ ಹನ್ನೆರಡು ಎಕರೆ ಅಲ್ಲ ಒಂದ್ ಎರಡು ಕೋಟಿ ಖರ್ಚು ಆಮೇಲೆ ಏನ ಇಲ್ಲ ಅದನ್ನ ಗೊತ್ತಿಲ್ಲ ಅಡಿಗೆ ಏನೇನೇದು ಏನೋ ಅವ್ರ ಪಾನ್ ಮಸಾಲಾ ಬೇರೆ ಐತಂತೆ ಕಂಪನಿ ವ್ಯಾಲ್ಯೂ ಎಡೆಡ್ ನೀವು ತಕೊಂಡ್ರೆ ನೀವು ಮಾರಿದ್ರೆ ನಿಮ್ಗೆ ಎಕರೆ ಗಾಸ್ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡ್ಕೊಂಡು ಹೋದ್ರೆ ಅದ್ ಹತ್ತು ಕೋಟಿನೂ ಆಗ್ಬೋದು ಹದಿನೈದು ಹಾಗೆ ಸೊ ಹಿಂಗೆಲ್ಲ ಇದೆ ಅಂತ ಅವ್ರು ಹೇಳ್ತಾರ ಮತ್ತೆ ದೈರ್ವಾಗ ದುಡ್ಡು ನಂದೇ ಹ್ಮ್ ನನ್ ಗೊತ್ತಿಲ್ಲಪ್ಪ ನಂಗು ನಂಗು ನಿಂಗ ಸಂಬಂಧ ಇಲ್ಲ ಅಂತ ಏನ್ ಹೇಳ್ತಾ ಹೇಳ್ತಿಲ್ಲ ಆ ದುಡ್ಡು ನಂದೆ ಡಿ ಕೆ ಶಿವಕುಮಾರ್ ಸಿಗಾಕಂಡ್ ಹೇಳಲ್ಲ ಏ ನನ್ ಗೊತ್ತಿಲ್ಲಪ್ಪ ಹಂಗೇನ್ ಹೇಳ್ತಿಲ್ಲ ಅವ್ರು ಆ ದುಡ್ಡು ನಂದೆ ಮನೆಯಲ್ಲಿ ಅದಕ್ಕಿಂತ ಮುಂಚೆ ಇವರು ಆಫೀಸಲ್ಲಿ ಮಗನ್ ಮೇಲೆ ನಲ್ವತ್ತು ಲಕ್ಷ ದುಡ್ಡು ಸಿಕ್ಕಿತಲ್ಲ ಅವಾಗ ಯಾರೋ ಮಗ ಇಲ್ದಿರ ಟೈಮಲ್ಲಿ ಇಟ್ಟು ಓಡೋಗ್ಬಿಟ್ರು ದುಡ್ಡನ್ನ ಅಂತ ಹೇಳಿದ್ರು ಅಲ್ಲ ಈಗ ಅದು ಅದು ಓಕೆ ಸಿಗಾಕೇನು ಅಂತ ಗೊತ್ತಾಯ್ತು ಇಲ್ಲಿ ಮನೆದು ಕ್ಲೈಮ್ ಮಾಡ್ತಾರೆ ನಂದು ಅಂತ ಅವ್ರೆಲ್ಲೋಗತ್ ನೆಕ್ಸ್ಟ್ ಅದು ಐ ಟಿ ಇಡಿ ಬೇರೆ ಲೋಕಾಯ್ತು ಸಲಕ್ಕೆ ಮಾಡಬೇಕು ದಾಖಲೆ ಸಲ್ಕೆ ಮಾಡ್ರೆ ಅದ್ ಬೇನ್ ಬೇಕಾದ್ರೆ ಆಗತ್ತೆ ಅದಲ್ಲೇನಿಲ್ಲ ಅದೊಂದಷ್ಟೇ ಒಂದ್ ಮಾರ್ಗ ದಾಖಲೆ ಎಲ್ಲಿಂದ ಬತ್ತು ದುಡ್ಡು ಎಲ್ಲಿಂದ ಬತ್ತು ಯಾವನ ಕೊಟ್ಟಿರ್ತಾನಲ್ಲ ಅಡಕೆ ಮಂಡಿಯವನೋ ಮತ್ತೊಬ್ಬನ ಅವನ್ ತಗ್ಲಾಕ ಲೈಕ್ ಹಿಂಗ್ ಹೋಗುತ್ತಮೇಲೆ ಇರಬಹುದೇನೋ ಅಲ್ಲಿ ಅವ್ರಿಗೆ ಗೊತ್ತು ಚನ್ನಗಿರಿ ಅವ್ರಿಗೆ ದಾವಣಗೆರೆ ಅವ್ರಿಗೆ ಯಾರು ಬೆಳೆಗಾರ ಬೆಳೆಗಾರವ್ರೆ ಅವ್ರಿಗೆ ಇಷ್ಟ ಎಕರೆ ಇದ್ರೆ ಎಷ್ಟು ದುಡ್ಡು ಬರ್ತದೆ ಅಂತ ಗೊತ್ತು ನನ್ ನಾರ್ಮಲ್ ಕ್ಯಾಲ್ಕುಲೇಷನ್ ನಿಮ್ಗೆ ಹೇಳ್ತಾರೆ ವರ್ಷಕ್ಕಿಲ್ಲ ಅಂದ್ರೆ ಮೂರು ಕೋಟಿ ನಾಲ್ಕು ಕೋಟಿ ಆಗುತ್ತೆ ಸಿಕ್ಕಿರೋದು ಎಂಟೊಂಬತ್ತು ಚಿತ್ರಕೋಟಿ ನಡೀತಾ ಇದೆ ಬಟ್ ಭ್ರಷ್ಟಾಚಾರ ಪ್ರಕರಣಗಳಿದೆಯಲ್ಲ ಮಾಮೂಲಿ ಏನಲ್ಲ ಇದು ಎ ಪಾರ್ಟಿಗೆ ಬಿಜೆಪಿಯವ್ರು ಡ್ಯಾಮೇಜ್ ಬಟ್ ಜನಕ್ಕೂ ಆಶ್ಚರ್ಯ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಬಿಜೆಪಿ ಮೇಲೆ ಏ ಇವರು ನಿಷ್ಠಾವಂತರು ಗುರು ಇವರು ಅವ್ರನೆ ಬಿಡಲ್ಲ ಇವ್ರು ಅಂತ ನಾಳೆ ಕಾಂಗ್ರೆಸ್ ಮೇಲೆ ಆದ್ರೆ ಏ ಅವ್ರ ಮೇಲೆ ಇಲ್ವಾ ಇವ್ರ ಮೇಲೆ ಓಡಾತೇ ಇವ್ರೇ ನಾಳೆ ಇದೊಂದು ನಿಮ್ ತಿಳಿದಿರ್ಲಿ ಐ ಟಿ ಇಡಿ ಸಿಬಿಐ ಅವಲ್ಲ ಅವೆಲ್ಲ ಬಿಜೆಪಿ ವಿಂಗ್ ಅಂತ ಕರೀತಾರೆ ಇವ್ರು ಕಾಂಗ್ರೆಸ್ ಅವರು ಈಗ ಎಲೆಕ್ಷನ್ ಒಂದ್ ಗ್ಯಾಪ್ ಇದೆ ಗ್ಯಾಪ್ ಇದೆ ಅವ್ರು ಶುರು ಮಾಡ್ಕಂಡ್ ತುಟಿಕ್ ಪಿಟಿ ಕಣಂಗಲ್ಲ ಆಗ್ ಮಾಡಿಲ್ವಾ ನಮ್ದೇ ಬಿಟ್ಟಿಲ್ಲ ನಾವು ನಿಮ್ದು ಈಗ ಸಂತೋಷಿ ಹೋದ್ರು ಅಂತ ಹೇಳಿದ್ಲಾ ಸಂತೋಷಿಗೆ ಒಂದು ಸವಾಲು ಯಡಿಯೂರಪ್ಪ ಮುಂದೆ ಲಿಂಗಾಯತ ಸಮುದಾಯವನ್ನ ಪಾರ್ಟಿಗೆ ಓಟ್ ತರ ಮಾಡ್ತಿದ್ರೆ ಬ್ಯಾಕ್ ಎಂಡ್ ಅಲ್ಲಿ ಸಂತೋಷಿ ವರ್ಕ್ ಮಾಡ್ತಾವ್ರೆ ಅವರು ನಾನು ಹೋಗಿದ್ದೆ ಪ್ರಕೋಷ್ಠಗಳ ರಾಷ್ಟ್ರೀಯ ರಾಜ್ಯ ಸಮ್ಮೇಳನಕ್ಕೆ ಹೋಗಿದ್ರಲ್ಲ ಬೆಂಗಳೂರಲ್ಲಿ ಮೋದಿ ಎಷ್ಟು ಹೋಗ್ಲತ್ತಾರ ಅಷ್ಟೇ ಅವರು ಸಂತೋಷ ಗೊತ್ತು ಯಡಿಯೂರಪ್ಪನ ರೀಪ್ಲೇಸ್ ಮಾಡೋ ಕೆಪಾಸಿಟಿ ಅದು ಲಿಂಗಾಯತ ಸಮುದಾಯದಲ್ಲಿ ಬೇರೆಯವ್ರಿಗೆ ಇಲ್ಲ ನಾವು ಲಿಂಗಾಯತ ಅನ್ಕೊಂಡ್ ಮಾಡಿರ್ತಕ್ಕಂಥ ಬೊಮ್ಮಾಯಿ ಮುಖ್ಯಮಂತ್ರಿಗೆ ಒಂದು ಸೀಟ್ ಎಕ್ಸ್ಟ್ರಾ ಗೆಲ್ಸ ಕೆಪಾಸಿಟಿ ಇಲ್ಲ ಜಗದೀಶ್ ಶೆಟ್ಟರ್ ಹಿಂದೆ ಮಾಡಿದ್ದು ಫೇಲೆ ಹ್ಮ್ ಬೊಮ್ಮಾಯಿನೂ ಫೇಲೆ ಡಿ ವಿ ಸದನಗೊಂಡ್ರು ಕೇಳಂಗಿಲ್ಲ ಬಿಡಿ ಕೇಳಂಗಿಲ್ಲ ಅವ್ರನ್ನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಒಂದು ಎಮೇಲೆ ಕೆಲಸಕ್ಕಾಗಲ್ಲ ಅವ್ರ ಕೇಳಿ ಇಂಡಿಪೆಂಡೆಂಟ್ ಆಗಿ ಸೊ ಹೀಗಾಗಿ ಈಗಾಗಲೇ ಅವ್ರನ್ನ ಆಲ್ಟರ್ನೇಟಿವ್ ಅಂತ ತಗೊಬಂದ್ರಲ್ಲ ಅವರೆಲ್ಲ ಫೇಲ್ ಆಗಿರೋ ಫೇಲ್ ಆಗಿದ್ದಾರೆ ಹಾಗಾಗಿ ಯಡಿಯೂರಪ್ಪ ಅವ್ರನ್ನ ಮೇಲ್ನೋಟಕ್ಕೆ ಹೋಗಲಿ ಒಳಗಡೆ ಅವ್ರೇನು ಬೇರೆ ಆಲ್ಟರ್ನೇಟ್ ಮಾಡ್ಲೇಬೇಕು ಈಗ ಯಡಿಯೂರಪ್ಪನ ಮತ್ತೆ ಹಾಕೊಡುತ್ತಾರೆ ಅಲ್ಲಿಗೆ ಯಡಿಯೂರಪ್ಪ ಸಿಎಂ ಆಗಿರೋ ಓಡೋಗಿರೋ ತಳಪೇನೋ ಮಾಡೋಣ ಅಂತ ನೆಕ್ಸ್ಟ್ ಸಿಎಂ ಆಗಬೇಕಾಗಿರೋದು ಯಾರು 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 ಗೊತ್ತಿಲ್ಲ ಬಿಜೆಪಿ ಇಲ್ಲ ಅವ್ರಿಗೆ ಗೊತ್ತಿಲ್ಲ ನಮಗೆ ಸಂತೋಷಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಹೋಗ್ತಾವ್ರೆ ಸಂತೋಷಿನೂ ಆಗ್ತಾರಂತ ಹೌದಾ ಅಂದ್ರೆ ಕುಮಾರಣ್ಣ ಎಲ್ಲಿ ಹೇಳಿಲ್ವಲ್ಲ ಮಾತನ್ನ ಕುಮಾರಣ್ಣ ಹೇಳಿಲ್ಲ ಮತ್ತೆ ಗೊತ್ತಿರಲಿ ಬಿಜೆಪಿ ನಾಯಕರಿಗೆ ಗೊತ್ತಿಲ್ಲದ ವಿಚಾರ ಹೆಚ್ಚು ಕುಮಾರಣ್ಣ ಓದಾಯ್ತವೆ ಹಾ ಕುಮಾರಸ್ವಾಮಿ ಹೇಳಿದ ಜೋಶಿ ಹೆಸರು ಈಗ ಜೋಶಿ ಆಗಲ್ಲ ಇವ್ರು ಹೇಳಿದ ಮೇಲೆ ಎಸ್ ಎಸ್ ಇಷ್ಟೇ ಸಂತೋಷಿ ಪಾದರಸದ ರೀತಿ ಓಡಾಡ್ತಿದ್ದಾರೆ ಡೂಯಿಂಗ್ ವರ್ಕ್ ಅವ್ರ ಸಂಘಟನಾ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅದ ಮೇಲೆ ಮಾಡ್ಲೇಬೇಕಲ್ಲ ಹೌದು ಜವಾಬ್ದಾರಿ ಯಾರತಕ್ಕರೆ ಕಾಂಗ್ರೆಸ್ ಆದ್ರೆ ಡಿ ಕೆ ಶಿವಕುಮಾರ್ ಸಭೆ ಕರೀತಾರೆ ಓಡೋಯ್ತಾರೆ ಕುಮಾರಸ್ವಾಮಿ ಓಡೋಗ್ತಾರೆ ಬಿಜೆಪಿ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರಿಗೆ ಇನ್ನೂರ ಇಪ್ಪತ್ನಾಕು ಕ್ಷೇತ್ರದ ನಾಯಕರ ಬಗ್ಗೆ ಮಾತಾಡೋದು ಈಗ ಮಾತಾಡಿದ ತುಂಬಾ ತುಪ್ಪ ಮಾತಾಡ್ಬಿಟ್ಟಾರೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದಾರೆ ಬಿಜೆಪಿ ಈಗ ನಾಯಕ ಅಂತ ಇರೋದು ಜವಾಬ್ದಾರಿ ಮನೆ ಮಗ ಅಂತ ಇಲಾ ಕಡೆ ಯಡಿಯೂರಪ್ಪ ಇತ್ಲ ಕಡೆ ಸಂತೋಷಿ ಓಡಾಡ್ತಾರೆ ಅಷ್ಟೇ ಹೆಸರು ಗೊಬ್ಬರು ಸಿಎಂ ಅವರು ಹೆಸರು ಗೊಬ್ರು ರಾಜ್ಯಾಧ್ಯಕ್ಷ ಕಾರ್ಯಕರ್ತರಿಗೂ ಗೊತ್ತು ನಾಯಕರಿಗೂ ಗೊತ್ತು ಎಸ್ ವೀಕ್ಷಕರ ನಿಮ್ ಪ್ರಕಾರ ಚನ್ನಗಿರಿ ನಲ್ಲಿ ಏನಾರ ಸರ್ಕಸ್ ಮಾಡಿ ಬಿಜೆಪಿ ಮತ್ತೆ ಗೆಲ್ಲಬಹುದಾ ಇಲ್ಲ ಅದೇನ್ ಕತೆ ಆಗುತ್ತೆ ಕಾಮೆಂಟ್ ಮಾಡಿ ಯಾರ್ ಕ್ಯಾಂಡಿಡೇಟ್ ಆದ್ರೆ ಬಿಜೆಪಿ ಮತ್ತೆ ಅಲ್ಲಿ ಫೈಟ್ ಕೊಡಬಹುದು ತಿಳಿಸಿ ಅಂತ ಹೇಳ್ತಾ ನಾವು ಮಾತು ಮುಗಿಸ್ತೇವೆ ಅಂಡ್ ಫೈನಲಿ ನಮ್ದೊಂದು ಕಳಕಳಿ ಯೋಗ್ಯರ್ ಗೋಟಾ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ವಿಧಾನಸೌಧದ ಇನ್ನೂರ ಇಪ್ಪತ್ನಾಲ್ಕು ಅಭ್ಯರ್ಥಿಗಳು ಆಯ್ಕೆ ಆದೋರು ಕೂಡ ಯೋಗ್ಯರಾಗಿರಲಿ ಡೂಟಿ ಮಾಡೋರಿಗೆ ಜಾತಿ ಹೆಸರಲ್ಲಿ ಜಾತ್ರೆ ಮಾಡೋರ್ಗೆ ರಿಯಲ್ ಎಸ್ಟೇಟ್ ಅವ್ರಿಗೆ ದಂಧೆ ಮಾಡೋರ್ಗೆ ಅವಕಾಶ ಕೊಡಬೇಡಿ ವಿಧಾನಸೌಧದಲ್ಲಿ ಒಳ್ಳೆಯವ್ರ್ ಕೂತ್ಕೊಂಡ್ರೆ ನಮಗೆ ನಂಬರ್ವಾದಂತ ಕೂ ಕೇಳಿಸತಿಲ್ಲ ಅದೇ ದಪ್ಪ ಚರ್ಮ ದುಡ್ಡು ಎರ್ಚಿರ್ತಾರಲ್ಲ ದುಡ್ಡು ಗೋರ್ತಾರೆ ದುಡ್ಡು ಎರ್ಚೋರ್ಗೆ ಓಟ್ ಹಾಕ್ಬೇಡಿ ಎಮ್ ಎಲ್ ಎ ಆಗುವಂತ ಕೆಲಸ ಮಾಡುವಂತ ಜನಗಳ ಜೊತೆ ಇರೋರಿಗೆ ಓಟ್ ಹಾಕಿ ಗೆಲ್ಸಿ ಇದು ಕರ್ನಾಟಕ ಟಿವಿ ಎಕ್ಕಳ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ